ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಯಾವುದೇ ನಂಬರ್ಸ್ ಫೈವ್ ಇಂದ ಎಂಡ್ ಆದ್ರೆ ಅಂತಹ ನಂಬರ್ಗೆ ಯಾವ ರೀತಿ ಸ್ಕ್ವಯರ್ಸ್ ನ ಕಂಡುಹಿಡಿಯೋದು ಅಂತ ತುಂಬಾ ಸುಲಭವಾಗಿ ಯಾವ ರೀತಿ ಕಂಡುಹಿಡಿಯಬಹುದು ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತೀನಿ. ಅದಕ್ಕೆ ಎಕ್ಸಾಂಪಲ್ಸ್ ನೋಡೋಣ. 85 ಸ್ಕ್ವಯರ್ ಅಂದ್ರೆ 85 × 85 ಅಂತ ತಗೊಂಡ್ರೆ ನಾವು ಇದು ಲಾಸ್ಟ್ ನಂಬರ್ ಏನಿದೆ 5 × 5 = 25. 8 × next number 8 × 9 = 72. ಈ ರೀತಿ 85 ಸ್ಕ್ವೇರ್ ವ್ಯಾಲ್ಯೂ ಬಂದ್ಬಿಟ್ಟು ಸ್ಕ್ವೇರ್ 7225 ಆಯ್ತು. ಸೊ ಈ ರೀತಿ ನಾವು ಸುಲಭವಾಗಿ ಕಂಡುಹಿಡಿಬಹುದು. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ 35 ಸ್ಕ್ವೇರ್ 35 × 35 5 5 = 25 3 × 4 3 4 = 12. ಸೊ 35 ಸ್ಕ್ವೇರ್ ವ್ಯಾಲ್ಯೂ ಬಂದ್ಬಿಟ್ಟು 1225. ಇದೇ ರೀತಿ ನಾವು ಡೆಸಿಮಲ್ಸ್ಗೂ ಕೂಡ ನಾವು ಸ್ಕ್ವೇರ್ಸ್ ನ ಈಸಿಯಾಗಿ ಕಂಡುಹಿಡಿಬಹುದು. 45 ಸ್ಕ್ವೇರ್ ತಗೊಂಡ್ರೆ 4.5 ಸ್ಕ್ವೇರ್ಗೆ 4.5 × 4.5 5 5 = 25 4 × next number 5 4 5 = 20. ಇಲ್ಲಿ ಒನ್ ನಂಬರ್ ಆದ್ಮೇಲೆ ಡೆಸಿಮಲ್ ಇದೆ. ಸೊ ಎರಡು ಸೈಡ್ ಇಂದ 2 ಆಯ್ತು. 2 ಡಿಜಿಟ್ಸ್ ಆದ್ಮೇಲೆ ನಾವು ಪಾಯಿಂಟ್ ನ ಇಟ್ಟರೆ 20.25 ಆಯ್ತು. ಇದೇ ರೀತಿ ನಾವು ಯಾವುದೇ ನಂಬರ್ ಫೈವ್ ಇಂದ ಎಂಡ್ ಆದ್ರೆ ಈ ರೀತಿ ಈಸಿಯಾಗಿ ಸ್ಕ್ವೇರ್ ನ ಕಂಡುಹಿಡಿಬಹುದು. ಇದನ್ನ ನಾವು ಫಾಲೋ ಮಾಡೋದ್ರಿಂದ ಎಕ್ಸಾಮ್ ಅಲ್ಲಿ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ತುಂಬಾ ಈಸಿಯಾಗಿ ಕೂಡ ಮಾಡಬಹುದು. ಥ್ಯಾಂಕ್ ಯು ಎಲ್ರಿಗೂ.